ಗವರ್ನಮೆಂಟ್ ಜಾಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಇಂಡಿಯನ್ ಗವರ್ನಮೆಂಟ್ ಇಲ್ಲಿ ಕರೆದಿರುವಂತ ಹುದ್ದೆಯ ಮಾಹಿತಿಯನ್ನ ನಿಮ್ ಜೊತೆ ಹಂಚ್ಕೋತಾ ಇದ್ದೇವೆ. ಸ್ನೇಹಿತರೆ, ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಹಿಟ್. ಹಾಗೆ ನಾವು ಅಂದ್ರೆ ನಮ್ಮ ಹುದ್ದೆಗಳು ಈ ರೀತಿಯಾಗಿದ್ದಾವೆ. ಒಂದನೇ ಹುದ್ದೆ ಲೆಕ್ಕಾಧಿಕಾರಿ, 5 ಹುದ್ದೆಗಳನ್ನ ತುಂಬಿಕೊತಾ ಇದ್ದಾರೆ. ಇವರ ವೇತನ ಶ್ರೇಣಿ 17,650 ರೂಪಾಯಿಯಿಂದ 32,000 ಇರುತ್ತೆ ಸ್ನೇಹಿತರೆ. ಸೊ ಈ 5 ಹುದ್ದೆಗಳ ವರ್ಗೀಕರಣ ಈ ರೀತಿಯಾಗಿದೆ. ಸಾಮಾನ್ಯದಲ್ಲಿ ಒಂದಿದೆ, ಮಹಿಳಾದಲ್ಲಿ ಒಂದಿದೆ, ಮಾಜಿ ಸೈನಿಕ ಒಂದು, ಅಂಗವಿಕಲ ಒಂದು, ಒಟ್ಟಾಗಿ 4 ಹುದ್ದೆಗಳು. ಪರಿಶಿಷ್ಟ ಪಂಗಡದಲ್ಲಿ ಒಂದು ಹುದ್ದೆಯನ್ನ ನಾವು ನೋಡಬಹುದು. ಹಿರಿಯ ಕ್ಷೇತ್ರಾಧಿಕಾರಿಯಲ್ಲಿ 3 ಹುದ್ದೆಗಳನ್ನ ತುಂಬಿಕೊತಾ ಇದ್ದಾರೆ. ಸಾಮಾನ್ಯದಲ್ಲಿ ಒಂದು, ಗ್ರಾಮೀಣ ಅಭ್ಯರ್ಥಿ ಒಂದು, ಒಟ್ಟು 3 ಹುದ್ದೆಗಳನ್ನ ತುಂಬಿಕೊತಾ ಇದ್ದಾರೆ. ಇವರ ವೇತನ ಶ್ರೇಣಿ 14,550 ರೂಪಾಯಿಯಿಂದ 26,700 ವರೆಗೂ ಇರುತ್ತೆ ಸ್ನೇಹಿತರೆ. ಸಹಾಯಕರು 7 ಹುದ್ದೆಯನ್ನ ತುಂಬಿಕೊತಾ ಇದ್ದಾರೆ. ಸೊ ಇವರ ವೇತನ 14,550 ರೂಪಾಯಿಯಿಂದ 26,700 ವರೆಗೂ ಇರುತ್ತೆ ಸ್ನೇಹಿತರೆ. ಕಿರಿಯ ಕ್ಷೇತ್ರಾಧಿಕಾರಿ ಇವರಿಗೆ 9 ಹುದ್ದೆಯನ್ನು ತುಂಬಿಕೊತಾ ಇದ್ದು ಇವರ ವೇತನ ಶ್ರೇಣಿ 11,600 21,000 ಇರುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಬೆರಳುಚುಗಾರ ಅಥವಾ ಗಣಕಯಂತ್ರ ನಿರ್ವಾಹಕರು 7 ಹುದ್ದೆಯನ್ನು ತುಂಬಿಕೊತಾ ಇದ್ದು ವೇತನ ಶ್ರೇಣಿ 11,600 21,000 ಇರುತ್ತೆ. ಸಹಾಯಕರು ಇಲ್ಲಿ 4 ಹುದ್ದೆಯನ್ನು ತುಂಬಿಕೊತಾ ಇದ್ದಾರೆ. 10,400 ವರೆಗೂ ಅವರ ವೇತನವನ್ನ ನೋಡಬಹುದು. ಜವಾನರು ಇಲ್ಲಿ 13 ಹುದ್ದೆಯನ್ನು ತುಂಬಿಕೊತಾ ಇದ್ದಾರೆ. 9,600 ರೂಪಾಯಿ ಪ್ರತಿ ತಿಂಗಳು ನೀಡಲಾಗುತ್ತೆ. ಸೊ ಇದರಿಂದ ಹಿಡಿದು 14,550 ಇರುತ್ತೆ ಸ್ನೇಹಿತರೆ. ಇನ್ನು ವಯೋಮಿತಿ ನೋಡೋದಾದ್ರೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ನೀಡಿದಂತಹ ಕೊನೆಯ ದಿನಾಂಕವನ್ನ ನೀಡ್ಕೊಂಡ್ಬಿಟ್ಟು ಅಭ್ಯರ್ಥಿಗಳಿಗೆ ಕನಿಷ್ಠ 18 ವರ್ಷ ತುಂಬಿರಬೇಕು, ಗರಿಷ್ಠ 40 ವರ್ಷ ಮೀರಿರಬಾರದು ಅಂತ ನೀಡಿದ್ದಾರೆ. ಅರ್ಜಿ ಶುಲ್ಕ 500 ರೂಪಾಯಿ ಒಂದು ಅರ್ಜಿಯ ಶುಲ್ಕವಿದ್ದು ಅದರ ಜೊತೆಯಾಗಿ ಅಂಚೆ ಸೇವೆಗೆ 30 ರೂಪಾಯಿ ಇಲ್ಲಿ ಭರಿಸಬೇಕು. ಅರ್ಜಿ ಶುಲ್ಕ 500 ರೂಪಾಯಿ, ಅಂಚೆ ಸೇವೆ 30 ರೂಪಾಯಿ ಇದೆ ಸ್ನೇಹಿತರೆ. ಸೊ ಪ್ರಮುಖವಾದ ದಿನಾಂಕಗಳು, ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ 17/4/2020, ಅರ್ಜಿ ಪ್ರಾರಂಭವಾದ ದಿನಾಂಕ 16/3/2020, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 16/4/2020, ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 17/4/2020 ಇರುತ್ತೆ ಸ್ನೇಹಿತರೆ. ಇನ್ನು ವಿದ್ಯಾರ್ಥಿ ನೋಡೋದಾದ್ರೆ ಲೆಕ್ಕ ದೀಕ್ಷಕರು ಹುದ್ದೆಗೆ ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ಬಿಕಾಂ, ಬಿಬಿಎಂ, ಬಿಬಿಎ, ಬಿಸಿ. ಸೊ ಇದರಲ್ಲಿ ನೀವು ಪದವಿಯನ್ನ ಪಡೆದುಕೊಂಡಿರಬೇಕು. ಮುಂದಿನ ಹುದ್ದೆಗೆ ಅಂಗೀಕೃತ ವಿಶ್ವವಿದ್ಯಾಲಯದ ಪದವೀಧರರಾಗಿರ್ಬೇಕು, ಗಣಕಯಂತ್ರ ನಿರ್ವಹಣೆ ಹೊಂದಿರಬೇಕಾಗಿರುತ್ತೆ. ಸಹಾಯಕರ ಹುದ್ದೆಗೆ ಒಂದು ಶೈಕ್ಷಣಿಕ ವಿದ್ಯಾರ್ಥಿ ಅಂಗೀಕೃತ ವಿದ್ಯಾನಿಲಯದಿಂದ ಪದವಿಯನ್ನ ಪಡೆದುಕೊಂಡಿರಬೇಕು ಅಂತ ಕೇಳಿದೆ. ಕಿರಿಯ ಕ್ಷೇತ್ರಾಧಿಕಾರಿ ಹುದ್ದೆಗೆ ದ್ವಿತೀಯ ಪಿಯುಸಿ ತೇರ್ಗಡೆ ಆಗಿರಬೇಕು, ಕನ್ನಡ ಭಾಷೆಯನ್ನು ಮಾತನಾಡಲು, ಓದಲು, ಬರೆಯಲು ಬಲ್ಲವರಾಗಿರಬೇಕು. ಬೆರಳುಚುಗಾರ ಹುದ್ದೆಗೆ ದ್ವಿತೀಯ ಪಿಯುಸಿ ತೇರ್ಗಡೆ ಆಗಿರಬೇಕು ಅಥವಾ 3 ವರ್ಷಗಳ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ತೇರ್ಗಡೆ ಆಗಿರಬೇಕು. ಅದರ ಜೊತೆಗೆ ಬೆರಳಚಿನಲ್ಲಿ ಕನ್ನಡ ಮತ್ತು ಆಂಗ್ಲ ಭಾಷೆಯನ್ನ ಸೀನಿಯರ್ ತೇರ್ಗಡೆ ಆಗಿರಬೇಕು. ಸಹಾಯಕರ ಹುದ್ದೆಗೆ SSLC ಪಾಸ್ ಆಗಿರಬೇಕು. ಅದೇ ರೀತಿಯಾಗಿ ಕನ್ನಡ ಭಾಷೆಯನ್ನ ಐಚ್ಛಿಕ ಭಾಷೆಯಾಗಿ ಪಡೆದುಕೊಂಡು ತೇರ್ಗಡೆ ಹೊಂದಿರಬೇಕು. ಇನ್ನು ಜವಾನ ಹುದ್ದೆಗೆ 8ನೇ ತರಗತಿ ತೇರ್ಗಡೆ ಆಗಿರಬೇಕು ಹಾಗೂ ಕನ್ನಡ ಭಾಷೆಯ ಜ್ಞಾನ ಇರತಕ್ಕದ್ದು. ಸೊ ಫ್ರೆಂಡ್ಸ್, ಇದು ಈ ನೇಮಕಾತಿಯ ಕುರಿತಾದಂತಹ ಡೀಟೇಲ್ ಅಂತ ಮಾಹಿತಿ. ಈ ಮಾಹಿತಿನ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀಡಿರ್ತೇವೆ, ಅಂದ್ರೆ ನೋಟಿಫಿಕೇಶನ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿರ್ತೇವೆ. ಸರಿಯಾಗಿ ತಿಳ್ಕೊಂಡ್ಬಿಟ್ಟು ನೀವು ಅರ್ಹರಾಗಿದ್ರೆ ಆದಷ್ಟು ಬೇಗ ಅಪ್ಲಿಕೇಶನ್ ಅನ್ನ ಹಾಕಿ, ಅಥವಾ ನಿಮ್ಗೆ ಗೊತ್ತಿದ್ರೆ ಅವ್ರಿಗೂ ಕೂಡ ಫಾರ್ವರ್ಡ್ ಮಾಡ್ಬಿಟ್ಟು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೇಳಿ.